ನೀವು ಮಾಡಬೇಕಿರೋದು ಇಷ್ಟೇ, ನಿಮ್ಗೆ ಹೇಗೆ ಬೇಕೋ ಹಾಗಿರಿ, ನಿಮ್ಗೆ ಹೇಗಿರಬೇಕು ಅಷ್ಟೇ. ಅದು ಅಷ್ಟು ಸಿಂಪಲ್ ಆದರೆ ಅಷ್ಟೇ ದೂರ ಅಲ್ವಾ? ಅದಷ್ಟು ಸಿಂಪಲ್, ನಿಮಗೆ ಸಂತೋಷದಿಂದ ಇರಬೇಕು ಅಷ್ಟೇ ತಾನೇ? ಹಾಗೇ ಇರಿ. ಯಾರು ತಡೀತಿದ್ದಾರೆ? ಇಲ್ಲ, ಅವರು ಹಾಗೆ ಮಾಡ್ತಿದ್ದಾರೆ ನೋಡಿ. ಅವರು ಅವ್ರಿಗೆ ಬೇಕಾದ್ದನ್ನು ಮಾಡಬಾರ್ದು ನಿಮಗೆ, ಆದರೆ ನೀವು ನಿಮಗೆ ಬೇಕಾದ್ದನ್ನು ಮಾಡಬೇಕು. ಇದು ಪ್ರಾಬ್ಲಮ್. ನೀವು ಬೇಕಾದ್ದನ್ನು ಮಾಡಬೇಕು ಅಂದರೆ ಬೇರೆಯವರು ಅವರಿಗೆ ಬೇಕಾದ್ದನ್ನು ಮಾಡಿದರೆ ನಿಮಗೇನೂ ಸಮಸ್ಯೆ ಇರಬಾರ್ದು. ಇರೋದಾರೆ ಅದೊಂದೇ, ಸ್ವಾತಂತ್ರ್ಯ ಎರಡೂ ಕಡೆ ಇರಬೇಕಲ್ವಾ? ನಿಮಗೆ ಯಾರಾದರೂ ದೈಹಿಕ ಹಿಂಸೆ ಕೊಡ್ತಿದ್ದಾರಾ? ಹಾಗಿದ್ರೆ ಬನ್ನಿ, ನಿಮ್ಮನ್ನು ದೂರ ಇಡ್ತೀವಿ. ಆಗ ನಿಮಗೆ ರಕ್ಷಣೆ ಬೇಕು. ಯಾರೂ ನಿಮಗೆ ದೈಹಿಕ ಹಿಂಸೆ ಕೊಡ್ತಿಲ್ಲ, ಅವರು ಅವ್ರಿಗೆ ಬೇಕಾದ್ದನ್ನು ಮಾಡ್ತಿದ್ದಾರೆ, ಹೇಳ್ತಿದ್ದಾರೆ, ಅಥವಾ ಅವ್ರಿಗೆ ಗೊತ್ತಿರೋದನ್ನು ಹೇಳ್ತಿದ್ದಾರೆ ಅಲ್ವಾ? ನಿಮ್ಮೊಳಗೆ ಫಜೀತಿ ಉಂಟು ಮಾಡ್ತಿರೋದು ಯಾರು? ನೀವೇ. ಯಾಕಂದರೆ ನಿಮಗೆ ಈ ನಂಬಿಕೆ ಇದೆ, ನೀವು ಕೋಪಿಸ್ಕೊಂಡ್ರೆ, ಬೇಜಾರು ಮಾಡಿಕೊಂಡ್ರೆ ನಿಮಗೆ ಬೇಕಾದ ಸಿಗುತ್ತೆ ಅಂತ. ಒಮ್ಮೊಮ್ಮೆ ಸಿಗುತ್ತೆ ಕೂಡ. ನಿಮ್ಮ ತೊಳೆದಾಟಕ್ಕೆ ಮಹತ್ವ ಕೊಡುವಂಥ ಹೆಚ್ಚು ತೊಳೆದಾಡ್ತಿರೋ ಜನ ನಿಮ್ಮ ಸುತ್ತ ಇದ್ದರೆ ನಿಮಗೂ ಬೇಕಾದ ಹಾಗಾಗುತ್ತೆ ಅಲ್ವಾ? ಮನೆಯಲ್ಲಿ ಬೇಜಾರಾಗಿರೋ ಥರ ಆ್ಯಕ್ಟ್ ಮಾಡಿದರೆ ಏನೆಲ್ಲ ಸಿಗುತ್ತೆ. ಸಂತೋಷದಲ್ಲಿದ್ದರೆ ಬಹುಶಃ ಸಿಗಲ್ಲ, ಹಾಗೆ ತಾನೇ? ಹಾಗಾಗಿ ನೀವು ಉಪಾಯ ಕಲ್ತ್ಕೊಂಡ್ರಿ. ಆದರೆ ಅರ್ಥ ಮಾಡ್ಕೊಳ್ಳಿ, ಈ ಉಪಾಯ ಎರಡಲ್ಲಿಗಿನ ಕತ್ತಿ ಥರ. ನೀವು ಬೇಸರದಲ್ಲಿದ್ದರೆ ನಿಮಗೇನು ಸಿಕ್ಕಿದ್ರು ಅದು ಅರ್ಥಹೀನ. ನೀವು ಸಂತೋಷದಲ್ಲಿದ್ದರೆ ಏನು ಸಿಗದಿದ್ರು ಏನು ಚಿಂತೆ? ಇದು ಬರೀ ನಿಮ್ಮ ಉಪಾಯ ಅಲ್ಲ, ನಿಮ್ಮ ಸುತ್ತ ಇರೋರೆಲ್ಲ ಇದನ್ನೇ ಮಾಡ್ತಾನೇ ಇದ್ದಾರೆ. ಅದೇ ಬದುಕೋ ರೀತಿ ಅಂದ್ಕೊಂಡ್ರಿ. ಆದರೆ ನಿಮಗೇನು ಬೇಕು, ಸಂತೋಷನ ಬೇಸರನ? ನಿಮಗೆ ಬೇಕಿದ್ದ ಹಾಗಿರಿ. ಅದು ಬೇರೆಯವರಿಗೆ ತೊಂದರೆ ಉಂಟು ಮಾಡುತ್ತಾ? ಬೇರೆಯವರಿಗೆ ತೊಂದರೆ ಉಂಟು ಮಾಡುತ್ತಾ? ಇಲ್ಲ. ಈಗ ನನಗೆ ಸಿಗರೆಟ್ ಸೇದಬೇಕು ಮಾಡಿದರೆ ಅದು ಬೇರೆಯವರಿಗೆ ತೊಂದರೆ ಉಂಟು ಮಾಡುತ್ತೆ. ನನಗೆ ಖುಷಿಯಾಗಿರಬೇಕು, ಬೇರೆಯವರಿಗೆ ತೊಂದರೆ ಉಂಟು ಮಾಡ್ತಿದೆಯಾ? ಮಾಡ್ತಿದೆಯಾ? ಹಾಗಿದ್ರೆ ನಿಮಗೆ ಬೇಕಿದ್ದ ಹಾಗಿರಿ. ಯಾರು ತಡೀತಿದ್ದಾರೆ? ನಿಮಗೆ ಬೇಕಿರೋದನ್ನು ಮಾಡೋಕ್ಕಾಗಲ್ಲ, ಆದರೆ ನಿಮಗೆ ಬೇಕಾದ ಹಾಗೆ ಇರಬಹುದು ಅಲ್ವಾ? ಹೌದಾ? ಯಾರಿಗಾದರೂ ನಿಮ್ಮನ್ನು ತಡೆಯೋಕ್ಕಾಗತ್ತಾ? ಬೇರೆಯವರಿಗೆ ನಿಮ್ಮ ಖುಷಿ ಗೊತ್ತಾಗೋದು ಬೇಕಿಲ್ಲ. ಅವರಿಗೆ ಜೋಲುಮುಖ ಇಷ್ಟ ಅಂದರೆ ಅದೇ ತೋರಿಸಿ. ಇಫ್ ದೇ ಲೈಕ್ ಮೆಸರಬಲ್ ಫೇಸಸ್, ಗಿವ್ ಇಟ್ ಟು ದೆಮ್. ಆದರೆ ನೀವು ಖುಷಿಯಲ್ಲಿ ಇರ್ಬೋದು. ಈಗ ಪ್ರಯೋಗ ಮಾಡಿ ನೋಡೋಣ, ಸರಿನಾ? ಭಾಳ ಜನ ಖುಷಿಯಲ್ಲಿರೋ ಥರ ಇದೆ. ಅದೇ ಖುಷಿಯಲ್ಲಿ ಇದ್ದುಕೊಂಡು ಜೋಲುಮುಖ ತೋರಿಸಿ ನೋಡೋಣ. ಮಾಡಿ ಮಾಡಿ, ತೋರಿಸಿ ನೋಡೋಣ. ನಗಬೇಡಿ, ಜೋಲುಮುಖ ತೋರಿಸಿ. ಒಳಗೆ ಖುಷಿಯಲ್ಲಿ ಇದ್ದುಕೊಂಡೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ಲೀಸ್ ಡೂ ಇಟ್. ನೋಡಿ, ಮನೆಯಲ್ಲಿ ಇದ್ರ ಅಗತ್ಯ ಬೀಳುತ್ತೆ. ಯಾವಾಗಲೂ ಹಾ 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 ಅಂತಿದ್ರೆ ಅವರಿಗೆ ತಳಮಳ ಆಗುತ್ತೆ. ಕೆಲವೊಂದು ಸರ್ತಿ ಜೋಲುಮುಖ ನಿರೀಕ್ಷಿಸ್ತಾರೆ. ಏನಿದು ಆಧ್ಯಾತ್ಮ, ಯೋಗ, ಯಾವಾಗ ನೋಡಿದ್ರು ಹೇ ಹೇ ಹೇ. ಏನು ಸಮಸ್ಯೆ? ನಿಮ್ಮ ಕಾರ್ಯ ಸನ್ನಿವೇಶ ಏನು ಕೋರುತ್ತೋ ಹಾಗಿರಬೇಕು. ಇದನ್ನು ನಾನು ಯಾವಾಗಲೂ ಒತ್ತಿ ಹೇಳ್ತಾ ಬಂದಿಲ್ವಾ? ಆದರೆ ನೀವು ಹೇಳಿ, ಯಾವುದು ಮೊದಲು, ನೀವಿರೋ ರೀತಿನ ಅಥವಾ ಕಾರ್ಯನ? ಯಾವುದು ಮೊದಲು ಬರುತ್ತೆ? ನೀವಿರೋ ರೀತಿ. ಹಾಗಾದರೆ ನೀವು ಸಂತೋಷದಿಂದ ಇರಬೇಕು ಅಂತಿದ್ರೆ ಅದನ್ನು ನೆಲೆಗೊಳಿಸಿ. ಕಾರ್ಯ ಸನ್ನಿವೇಶಕ್ಕೆ ತಕ್ಕ ಹಾಗೆ. ಕೆಲವರಿಗೆ ಜೋಲುಮುಖ ಇಷ್ಟ, ಕೆಲವರಿಗೆ ನಗು ಇಷ್ಟ, ಕೆಲವರಿಗೆ ಅಳು ಇಷ್ಟ. ಮಾಡಿ, ನಾನೆಲ್ಲನೂ ಮಾಡ್ತೀನಿ.
ಜೀವನವನ್ನು ಸತ್ಸಂಗದಲ್ಲಿ ಅಭ್ಯಾಸ ಮಾಡಿ, ಅದಕ್ಕೆ ನೀವು ಇಲ್ಲಿಗೆ ಬಂದಿರೋದು, ಸತ್ಯದೊಂದಿಗೆ ಮುಖಾಮುಖಿ. ಅದು ಇಲ್ಲೇ ಆಗಬೇಕು, ಮನೆಗೆ ಹೋದ್ಮೇಲೆ ಅಲ್ಲ. ನಾನು ಹೇಳ್ತಿರೋದು ಏನಂದರೆ, ನೀವು ಮಾಡೋದೆಲ್ಲನೂ ನಿಜವಾಗಿ ಒಂದು ನಾಟಕ ಅಲ್ವಾ? ಒಂದು ಪ್ರಜ್ಞಾಪೂರ್ವಕವಾಗಿ ಮಾಡಿ, ಇಲ್ಲ ವಿವಶರಾಗಿ ಮಾಡಿ. ವಿವಶತೆಯಲ್ಲಿ ಮಾಡಿದರೆ ಅದನ್ನು ನಿಜ ಅಂತ್ಕೋತೀರಾ? ಆದರೆ ಅದು ಒಂದು ನಾಟಕ ಅಲ್ವಾ? ನೀವು ಮಾಡೋದೆಲ್ಲನೂ ನೀವೇ ತಲೆಯಲ್ಲಿ ಹುಟ್ಟು ಹಾಕಿದ್ದು ಅಲ್ವಾ? ಹಾಗಾಗಿ ಅದು ಹೇಗಿದ್ದರೂ ಒಂದು ನಾಟಕ. ಅದನ್ನು ನೀವು ಅರಿವಿನಿಂದ ಮಾಡ್ತೀರಾ ಅಥವಾ ವಿವಶರಾಗಿ ಮಾಡ್ತೀರಾ, ಅಷ್ಟೇ ಆಯ್ಕೆ. ವಿವಶರಾಗಿ ಮಾಡಿ ಅದನ್ನೇ ನಿಜ ಅಂದ್ಕೊಂಡ್ರೆ ಅದು ದಡ್ತನ. ಅದು ಹೇಗಿದ್ರೂ ಒಂದು ನಾಟಕ. ಕನಿಷ್ಠ ಪಕ್ಷ ಅರಿವಿನಿಂದ ಮಾಡಿ, ಆಗ ಜೀವನ ಸುಂದರವಾಗಿರುತ್ತೆ. ವಿವಶತೆಯಲ್ಲಿ ಮಾಡಿದರೆ ಅದು ಒಂದು ಪಂಜರ ಅನಿಸುತ್ತೆ. ಅದೊಂದು ಪಂಜರ ಅಲ್ಲ, ಜೀವನ ಪಂಜರ ಅಲ್ಲ. ಯಾಕಂದರೆ ಎಕ್ಸಿಟ್ ಯಾವಾಗಲೂ ಇದೆ, ತೆರೆದೇ ಇದೆ. ಹೌದಾ ಅಲ್ವಾ? ಹೌದಾ ಅಲ್ವಾ? ಜೀವನ ಒಂದು ಪಂಜರ ಅಲ್ಲ, ಬಾಗಿಲು ಯಾವಾಗಲೂ ತೆರೆದೇ ಇದೆ. ಎಲ್ಲರೂ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದ್ದಾರೆ ಅಲ್ವಾ? ಬಾಗಿಲು ಮುಚ್ಚಿದ್ರಷ್ಟೇ ನೀವು ಅದನ್ನು ಪಂಜರ ಅನ್ನಬಹುದು ಅಲ್ವಾ? ಬಾಗಿಲು ಪೂರ್ತಿ ತೆರೆದಿದೆ, ಒಂದು ಕ್ಷಣ ಕಾಳಜಿ ವಹಿಸದೇ ಇದ್ರೆ ನೀವು ಸಾಯ್ತೀರಿ. ಬಾಗಿಲು ಪೂರ್ತಿ ತೆರೆದಿದೆ, ನಿಮ್ಮ ಇಡೀ ಜೀವನ ಹೇಗಾದರೂ ಮಾಡಿ ಆ ಬಾಗಿಲನ್ನು ತಲುಪದೇ ಇರೋದು. ಹೌದು ತಾನೆ? ಹಾಗಾಗಿ ಅದೊಂದು ಪಂಜರ ಅಲ್ಲ. ವಿಷಯ ಇಷ್ಟೇ, ನೀವು ನಿಮ್ಮ ನಾಟಕಗಳನ್ನೆಲ್ಲ ನಿಜ ಅಂದುಕೊಂಡ್ರೆ ಆಗದು ಪಂಜರ ಥರ ಅನಿಸುತ್ತೆ. ನೀವು ಏನೇ ಯೋಚಿಸಿದ್ರು, ಭಾವಿಸಿದ್ರು, ಮಾಡಿದ್ರು ಅದು ನಿಮ್ಮ ನಾಟಕ ಅಲ್ವಾ? ಹೌದಾ ಅಲ್ವಾ? ಅದು ನಿಮ್ಮದೇ ನಟನೆ ಅಂತ ನಿಮಗೆ ಮನವರಿಕೆ ಆಗದಿದ್ದರೆ ಅದು ದೇವರ ಸೂಚನೆಗಳು ಅಂದ್ಕೋತೀರಾ? ಧ್ವನಿಗಳನ್ನೆಲ್ಲ ಕೇಳೋದಕ್ಕೆ ಶುರು ಮಾಡ್ತೀರಾ? ನಿಮಗೆ ಧ್ವನಿಗಳೆಲ್ಲ ಕೇಳಿಸಿದರೆ ನಿಮಗೆ ಚಿಕಿತ್ಸೆ ಬೇಕು ಅನ್ನೋದು ಸ್ಪಷ್ಟ. ನೀವು ಇದನ್ನು ಕೇಳಿದರೆ ಇದಕ್ಕೆ ಆದಷ್ಟು ಸವಿಯಾದ ಅನುಭವದಲ್ಲಿರಬೇಕು ಅಲ್ವಾ? ಹೌದಾ? ನಿಮಗೆ ಅತ್ಯುನ್ನತ ಸವಿಯ ಅನುಭವ ಬೇಕು ಅಲ್ವಾ? ನಿಮ್ಮನ್ನು ಯಾರು ತಡೀತಿದ್ದಾರೆ? ಆದರೆ ಅವರು ಇದನ್ನು ಮಾಡ್ತಿದ್ದಾರೆ, ಅವರು ಅವ್ರಿಗೆ ಇಷ್ಟವಾದ್ದನ್ನು ಮಾಡ್ತಿದ್ದಾರೆ. ನೀವು ನಿಮಗೆ ಬೇಕಾದ ಹಾಗಿರಿ, ನೀವಿರೋ ರೀತಿಯನ್ನು ನೀವು ನೆಲೆಗೊಳಿಸಿದರೆ ಆಮೇಲೆ ನೀವು ಸನ್ನಿವೇಶಕ್ಕೆ ತಕ್ಕ ಹಾಗೆ ಕಾರ್ಯ ಮಾಡಬಹುದು, ಸನ್ನಿವೇಶಗಳಿಗೆ ಅನುಗುಣವಾಗಿ ಕಾರ್ಯಗೈಯಬಹುದು. ಇಲ್ಲ ನನಗೆ ಬೇಕಾದ್ದನ್ನು ಮಾಡಬೇಕು, ನಿಮಗೆ ಬೇಕಾದ್ದು ಅನ್ನೋದಿಲ್ಲ. ನನಗೆ IT ಪ್ರೊಫೆಷನಲ್ ಆಗಬೇಕು ಅಂಥದ್ದೇನೂ ಇಲ್ಲ. ನೀವು ಭಾರತದಲ್ಲಿ ಈ ಕಾಲದಲ್ಲಿ ಹುಟ್ಟಿರೋದ್ರಿಂದ IT ಪ್ರೊಫೆಷನಲ್ ಅಂದ್ಕೋತಿದ್ದೀರಾ. ನೀವಿಲ್ಲಿ 1000 ವರ್ಷದ ಹಿಂದೆ ಹುಟ್ಟಿದ್ದಿದ್ರೆ ಸಮುದ್ರದಲ್ಲಿ ಮೀನು ಹಿಡಿಯೋ ಬಗ್ಗೆ ಯೋಚಿಸ್ತಿದ್ರಿ ಅಲ್ವಾ? ಹೌದಾ ಅಲ್ವಾ? ಕಾರ್ಯ ಸನ್ನಿವೇಶ ಏನು ಕೋರುತ್ತೋ ಒದಗಿಸುತ್ತೋ ಅದಕ್ಕೆ ತಕ್ಕ ಹಾಗೆ ಅಲ್ವಾ? ಆದರೆ ಹೇಗೆ ಇರ್ತೀರಿ ಅನ್ನೋದು ಪೂರ್ತಿ ನಿಮ್ಮದೇ. ಹೇಗೆ ಇರೋದು ಅನ್ನೋದನ್ನು ನಿರ್ಧರಿಸಿದರೆ ಹಾಗೆ ಇರಿ, ಅಗತ್ಯಕ್ಕೆ ತಕ್ಕ ಹಾಗೆ ಕಾರ್ಯ ಮಾಡಿ.